ಈಗ ನಾವು ಏನು ಮಾಡಿದಂಗ ಆಯ್ತು ಸರಾಸರಿ ಬಹುಲಕ ಮಧ್ಯಾಂಕ ಮೂರನ್ನು ಕೂಡ ನಾವು ತಿಳ್ಕೊಂಡಂಗ ಆಯ್ತು ಈ ಮೂರು ಪ್ರವೃತ್ತಿಗಳನ್ನು ನಾವು ಏನಂತ ಕರಿತೀವಿ ರೀ ಇಲ್ಲಿ ಕೊಡಿದ ನೋಡಿ ಈಗ ನೀವು ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳನ್ನು ಅಭ್ಯಾಸ ಮಾಡಿದಿರಿ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಅಳತೆವು ಹೆಚ್ಚು ಸೂಕ್ತ ಎಂಬುದನ್ನು ಚರ್ಚಿಸೋಣ ಸರಾಸರಿಯು ಹೆಚ್ಚಾಗಿ ಉಪಯೋಗಿಸುವ ಕೇಂದ್ರೀಯ ಪ್ರವೃತ್ತಿಯ ಅಳತೆಯಾಗಿದೆ ಏಕೆಂದರೆ ಇದು ಎಲ್ಲ ಪ್ರಾಪ್ತಾಂಕಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಮತ್ತು ಎಲ್ಲ ದತ್ತಾಂಶಗಳ ಅಂತ್ಯಗಳ ಅಂದರೆ ದೊಡ್ಡ ಮತ್ತು ಚಿಕ್ಕ ಪ್ರಾಪ್ತಾಂಕಗಳ ನಡುವೆ ಇರುತ್ತದೆ ಅಲ್ಲದೆ ಇದು ಎರಡು ಅಥವಾ ಹೆಚ್ಚಿನ ವಿತರಣೆಗಳನ್ನು ಹೋಲಿಸಲು ಅನುವು ಮಾಡಿ ಕೊಡುತ್ತದೆ ಅಂದರೆ ಅಧಿಕ ಪ್ರಮಾಣದಾಗಿ ಜಾಸ್ತಿ ನಾವು ಉಪಯೋಗ ಮಾಡತಕ್ಕಂತ ಒಂದು ಕೇಂದ್ರೀಯ ಪ್ರವೃತ್ತಿ ಯಾವುದ್ರಿ ಸರಾಸರಿ ಕಂಡುಹಿಡಿಯುವುದು ಅದು ಕೇಂದ್ರೀಯ ಪ್ರವೃತ್ತಿಯಾಗಿದೆ ಉದಾಹರಣೆಗೆ ಒಂದು ಪರೀಕ್ಷೆಯಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳ ಸರಾಸರಿ ಫಲಿತಾಂಶಗಳನ್ನು ಹೋಲಿಸಿ ಯಾವ ಶಾಲೆಯು ಉತ್ತಮ ಶಾಲೆ ಎಂದು ನಾವು ಕಂಡುಹಿಡಿಯಬಹುದು ಹೌದಲ್ರಿ ಸರಾಸರಿ ಫಲಿತಾಂಶಗಳನ್ನು ನೋಡ್ಕೊಂತ ಹೋಗಬೇಕಾಗ್ತದೆ ಸರಾಸರಿ ಫಲಿತಾಂಶ ಗೊತ್ತಾಯ್ತಾ ಯಾವ ಶಾಲೆ ಚೆನ್ನಾಗಿದೆ ಅಂತ ನಮಗೆ ಗೊತ್ತು ಹಾಗೆ ಆಗ್ತದೆ ಆದಾಗ್ಯೂ ದತ್ತಾಂಶದ ಅಂತ್ಯ ಬೆಲೆಗಳು ಸರಾಸರಿಯ ಮೇಲೆ ಪರಿಣಾಮ ಬೀರುತ್ತವೆ ಉದಾಹರಣೆಗೆ ವರ್ಗಾಂತರಗಳ ಆವೃತ್ತಿಗಳು ಹೆಚ್ಚು ಕಡಿಮೆ ಒಂದೇ ಆಗಿದ್ದರೆ ಸರಾಸರಿಯು ದತ್ತಾಂಶಗಳ ಉತ್ತಮ ಪ್ರತಿನಿಧಿಸುವಿಕೆ ಎನಿಸುತ್ತದೆ ಆದರೆ ಒಂದು ವರ್ಗಾಂತರ ಆವೃತ್ತಿಯು ಉದಾಹರಣೆಗೆ ಎರಡು ಆಗಿದ್ದು ಉಳಿದ ಇದು ವರ್ಗಾಂತರಗಳು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೊಂದು ಹದಿನೆಂಟು ಈ ಆವೃತ್ತಿಗಳನ್ನು ಹೊಂದಿದ್ದಾಗ ಸರಾಸರಿಯು ದತ್ತಾಂಶಗಳ ವರ್ತನೆಯನ್ನು ಖಚಿತವಾಗಿ ಸೂಚಿಸುವುದಿಲ್ಲ ಆದ್ದರಿಂದ ಇಂಥ ಪ್ರಕರಣಗಳಲ್ಲಿ ಸರಾಸರಿ ದತ್ತಾಂಶಗಳ ಉತ್ತಮ ಪ್ರತಿನಿಧಿಸಿಕೆ ಆಗಲಾರದು ಅಂತ ಹೇಳ್ತಾರೆ ಮುಂದೆ ಪ್ರತಿಯೊಂದು ಪ್ರಾಪ್ತಾಂಕಗಳು ಎಲ್ಲಿ ಮುಖ್ಯವಲ್ಲವೋ ಅಂತಹ ಸಮಸ್ಯೆಗಳಲ್ಲಿ ನಾವು ಅದನ್ನು ವಿಶಿಷ್ಟ ಪ್ರಾಪ್ತಾಂಕಗಳನ್ನು ಕಂಡುಹಿಡಿಯಲು ಇಚ್ಛಿಸಿದಾಗ ಮಧ್ಯಾಂಕವು ಅತ್ಯಂತ ಸೂಕ್ತವಾಗುತ್ತದೆ ಅಂತಂದರೆ ಈಗ ಅಧಿಕ ಪ್ರಮಾಣದ ಬೆಲೆಗಳಿರ್ತವೆ ವಿದ್ಯಾರ್ಥಿಗಳ ಸಂಖ್ಯೆ ವಿದ್ಯಾರ್ಥಿಗಳು ಪಡೆದಂಥ ಅಂಕಗಳು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ನಮಗೇನು ಅಂತಂದರೆ ಸರಾಸರಿ ಗೊತ್ತಾಗ್ತದೆ ಸರಾಸರಿ ಗೊತ್ತಾಗ್ತದೆ ಅದು ಬೇರೆ ಆದರೆ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಐವತ್ತಕ್ಕಿಂತ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದಾರೆ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಇದ್ದಾರೆ ಅದನ್ನು ಕಂಡುಹಿಡ್ಬೇಕು ಏನು ಮಾಡೋಕೆ ನಾವು ಮಧ್ಯಾಂಕವನ್ನು ಕಂಡುಹಿಡಿಯಬೇಕಾಗ್ತದೆ ಮಧ್ಯಾಂಕದಿಂದ ನಮಗೇನು ಗೊತ್ತಾಗ್ತದೆ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಬೌವ್ ಆವರೇಜ್ ಬಿಲೋ ಆವರೇಜ್ ಇದಾವೆ ಅಂತ ನಾವು ಕಂಡುಹಿಡಿಬೋದು ಐವತ್ತಕ್ಕಿಂತ ಹೆಚ್ಚಿಗೆ ಇರೋರು ಎಷ್ಟು ಜನ ಐವತ್ತಕ್ಕಿಂತ ಕಡಿಮೆ ಇರೋರು ಎಷ್ಟು ಜನ ಸರಾಸರಿ ಅನ್ನೋದು ಎಲ್ಲ ವಿದ್ಯಾರ್ಥಿಗಳು ಸೇರಿ ಬರ್ತದೆ ಅಂದರೆ ತೊಂಬತ್ತೊಂಬತ್ತು ಅಂಕ ತೊಗೊಂಡೊಂದು ಸರಾಸರಿ ಅದರೊಳಗೆ ಕೂಡಿರ್ತೈತಿ ಮೂವತ್ತೈದು ಅಂಕ ತೊಗೊಂಡೊಂದು ಕೂಡ ಸರಾಸರಿ ಕೂಡಿರ್ತದೆ ಸರಾಸರಿ ಅನ್ನೋದು ಎಲ್ಲೂ ಮಿಕ್ಸ್ ಆಗ್ಬಿಡ್ತದೆ ಸರಾಸರಿಯೊಳಗೆ ನಮ್ಗೇನು ಗೊತ್ತಾಗಂಗಿಲ್ಲ ಯಾವ ವಿದ್ಯಾರ್ಥಿ ಜಾಣ ಎಷ್ಟು ವಿದ್ಯಾರ್ಥಿಗಳು ಜಾಣ ಇಲ್ಲ ಅಂತ ನಮ್ಗೆ ಗೊತ್ತಾಗಂಗಿಲ್ಲ ಅರ್ಥಾಯ್ತಾ ಅದು ಗೊತ್ತಾಗಬೇಕಂದ್ರೆ ನಾವೇನು ಮಾಡಬೇಕು ಮಧ್ಯಾಂಕ ಕಂಡುಹಿಡಬೇಕು ಮಧ್ಯಾಂಕದಿಂದ ಏನು ಗೊತ್ತಾಗ್ತದೆ ಅರುವತ್ತಕ್ಕಿಂತ ಹೆಚ್ಚು ಅಂಕ ಎಷ್ಟು ಪಡೆದವರು ಅರುವತ್ತಕ್ಕಿಂತ ಕಡಿಮೆ ಅಂಕ ಎಷ್ಟು ಪಡೆದವರು ಅದು ಗೊತ್ತಾಗ್ತದೆ ಕಡಿಮೆ ಅಂಕ ಅಂದರೆ ಅವ್ರಿಗೆ ಇನ್ನೂ ಕೆಲಸ ನಾವು ಕೊಡಬೇಕು ಅಂತ ಅರ್ಥ ಸರಿನಾ ಉದಾಹರಣೆಗೆ ಕೆಲಸಗಾರರ ವಿಶಿಷ್ಟ ಉತ್ಪಾದನಾ ದರ ಒಂದು ದೇಶದ ಸರಾಸರಿ ವೇತನವನ್ನು ಕಂಡುಹಿಡಿಯುವುದು ಇತ್ಯಾದಿ ಇಂಥ ಸಂದರ್ಭಗಳಲ್ಲಿ ಅಂತ್ಯ ಬೆಲೆಗಳು ಇದ್ದರೂ ಸರಾಸರಿಯ ಬದಲಾಗಿ ಮಧ್ಯಾಂಕವನ್ನು ಕೇಂದ್ರೀಯ ಪ್ರವೃತ್ತಿಯಾಗಿ ಬಳಸುವುದು ಉತ್ತಮ ಅಂತ ಅವರು ಹೇಳ್ತಾರೆ ಹೆಚ್ಚು ಸಲ ಆವೃತ್ತವಾಗುವ ಮೌಲ್ಯ ಅಥವಾ ಅತಿ ಜನಪ್ರಿಯ ಅಂಶಗಳನ್ನು ಸ್ಥಿರವಾಗಿಸುವ ಅಗತ್ಯವಿರುವ ಸಂದರ್ಭದಲ್ಲಿ ಬಹುಲಕವನ್ನು ನಾವು ಉಪಯೋಗ ಮಾಡ್ತೀವಿ ಅಂದರೆ ಹೆಚ್ಚು ಜನಪ್ರಿಯವಾದಂಥ ವಸ್ತುಗಳು ಉದಾಹರಣೆಯಾಗಿ ಯೂಟ್ಯೂಬ್ ಒಳಗಡೆ ಯಾವುದೋ ಒಂದು ವಿಡಿಯೋ ಬರ್ತದೆ ಜನಪ್ರಿಯ ವಿಡಿಯೋ ನಮ್ಗೆ ಕಾಣ್ತಾ ಇರ್ತದೆ ಮೇಲಿನ ಮೇಲೆ ಅದರದ್ದು ನಾವೇನು ಕಂಡುಹಿಡಬಹುದು ಬಹುಲಕವನ್ನು ಕಂಡುಹಿಡಬಹುದು ಸರಿನಾ ಆ ಬಹುಲಕದ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಪಾಪ್ಯುಲಾರಿಟಿಯನ್ನು ಬರಿತೀವಿ ಜನಪ್ರಿಯತೆಯನ್ನು ಬರಿತೀವಿ ಅರ್ಥ ಆಯ್ತಾ ನೀವು ಫ್ಲಿಪ್ಕಾರ್ಟ್ ಒಳಗಡೆ ಹೋದರೆ ನಿಮ್ಗೇನು ಬಂದುಬಿಡ್ತಾವೆ ಅಂತಂದ್ರೆ ಮೊದಲೊಂದಿಷ್ಟು ಪೇಜಸ್ ಬಂದುಬಿಡ್ತಾವೆ ರೀ ಫೋಟೋಗಳು ಅದಕ್ಕೆ ಪಾಪ್ಯುಲರ್ ಫೋಟೋಸ್ ಅಂತ ನಾವು ಕರಿತೀವಿ ಪಾಪ್ಯುಲರ್ಲಿ ಅದನ್ನು ಯಾರು ತೊಗೊಂಡಿದ್ದಾರೆ ಜಾಸ್ತಿ ಜನ ತೊಗೊಂಡ್ರೆ ಅದು ಜಾಸ್ತಿ ಮಂದಿಗೆ ಕಾಣ್ತದೆ ಕಡಿಮೆ ಜನ ತೊಗೊಂಡ್ರೆ ಅದು ಕಡಿಮೆ ಮಂದಿಗೆ ಕಾಣ್ತದೆ ಜನಪ್ರಿಯತೆ ಬಹುಲಕದ ಆಧಾರದ ಮೇಲೆ ನಿಂತಿದೆ ಅಂತ ನಾವು ವೀಕ್ಷಿಸುವ ಅತಿ ಜನಪ್ರಿಯ ಟಿ ವಿ ಕಾರ್ಯಕ್ರಮ ಹೆಚ್ಚಿನ ಬೇಡಿಕೆಯ ಗ್ರಾಹಕ ವಸ್ತು ಹೆಚ್ಚು ಜನರು ಉಪಯೋಗಿಸುವ ವಾಹನದ ಬಣ್ಣವನ್ನು ಕಂಡುಹಿಡಿದು ಇತ್ಯಾದಿ ಇದಕ್ಕೆ ನಾವೇನು ಮಾಡ್ತೀವಿ ಬಹುಲಕವನ್ನು ಹೆಚ್ಚು ಹೆಚ್ಚು ಜನಪ್ರಿಯತೆ ಹೆಚ್ಚು ಅಂತ ಬಂತಂದ್ರೆ ಅದೇನಪ್ಪ ಅದು ಬಹುಲಕ ಸರಿನಾ ಆಮೇಲೆ ಯಾರು ಉತ್ತಮ ಅಂತ ಕಂಡುಹಿಡಬೇಕಂದ್ರೆ ಸರಾಸರಿ ಉತ್ತಮರಲ್ಲಿ ಅತಿ ಉತ್ತಮರು ಎಷ್ಟು ಜನ ಅತಿ ಕಡಿಮೆ ಉತ್ತಮರು ಎಷ್ಟು ಜನ ಅಂತ ಕಂಡುಹಿಡಬೇಕಂದ್ರೆ ಮಧ್ಯಾಂಕ ಸರಿನಾ ಹಾಗಾಗಿ ಈ ಕೇಂದ್ರೀಯ ಪ್ರವೃತ್ತಿಗಳನ್ನು ಉಪಯೋಗಿಸಿ ಇವುಗಳಿಗೆ ಸಂಬಂಧಗಳನ್ನು ಕಲ್ಪಿಸಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಇದೊಂದು ಸೂತ್ರ ಮೂರು ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಇದರ ಮೇಲೆ ಒಂದು ಅಂಕದ ಪ್ರಶ್ನೆ ಬಂದರೂ ಬರಬಹುದು ಮೂರು ಗುಂಡ್ಲೆ ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಗುಂಡ್ಲೆ ಸರಾಸರಿ
ಇದನ್ನು ನೀವು ನೆನಪಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಕೇಂದ್ರೀಯ ಪ್ರವೃತ್ತಿಗಳ ಮೂರು ಅಳತೆಗಳ ಪ್ರಯೋಗಕ್ಕೆ ಸಂಬಂಧ ಏನು ಅಂತ ಪ್ರಶ್ನೆ ಕೇಳ್ತಾರೆ. ವರ್ಗಾಂತರದ ಗಾತ್ರಗಳು ಅಸಮವಾಗಿದ್ದಾಗ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಲೆಕ್ಕಾಚಾರ ಮಾಡಲು ಸಾಧ್ಯವಿದೆ, ಆದಾಗ್ಯೂ ಇಲ್ಲಿ ನಾವು ಇದನ್ನು ಚರ್ಚಿಸುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಮಧ್ಯಾಂಕನೂ ಕಂಡುಹಿಡಬೇಕಂದ್ರೆ ಏನು ಮಾಡಿದ್ದಾರೆ ಅಂತಂದರೆ ಬೆಲೆಗಳ ಸಮನಾಗಿ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ಅವರ್ಗೀಕೃತ ದತ್ತಾಂಶಗಳಿಗೂ ಕೂಡ ನಾವು ಮಧ್ಯಾಂಕಗಳನ್ನು ಕಂಡುಹಿಡಬಹುದು. ಅದು 9ನೇ ತರಗತಿಯಲ್ಲಿ ನೋಡಿದ್ವಿ. ಆಮೇಲೆ ವರ್ಗಾಂತರಗಳ ಗಾತ್ರ ಅಸಮವಾಗಿದ್ದಾಗ 10, 20, 10, 20 ಗಾತ್ರ ಬೇರೆ ಬೇರೆ ಇದ್ದರೂ ಕೂಡ ನಾವೇನು ಮಾಡ್ಬೋದು, ಮಧ್ಯಾಂಕವನ್ನು ಕಂಡುಹಿಡಬಹುದು. ಆದರೆ ಇಲ್ಲಿ ಅದನ್ನು ಏನು ಮಾಡಿಲ್ಲ, ಅವರು ಚರ್ಚಿಸಿಲ್ಲ. ಮುಂದಿನ ದಿನಗಳಲ್ಲಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಚರ್ಚೆ ಮಾಡ್ತಾರೆ. ಈಗ ಮಾಡಬೇಕಾಗಿದ್ದೇನ್ರಿ ಮಕ್ಕಳೇ, ಅಭ್ಯಾಸ 13.3 ಮಾಡೋದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.